ಮುಂದಿನ ಸುದ್ದಿ ರಾಹುಲ್ ಗಾಂಧಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ನಿನ್ನೆ ವಾಪಸ್ಸು ರಾಹುಲ್ ಗಾಂಧಿ ಅವರು ಸಂಸತ್ತಿಗೆ ಬಂದರು ಈಗ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಈ ಹಿಂದೆ ಮನೆಯನ್ನು ಅವ್ರನ್ನ ಖಾಲಿ ಮಾಡಿಸಿದರು ಈಗ ಮನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಎಸ್ ದೆಹಲಿಯ ಸರ್ಕಾರಿ ಬಂಗಲೆಯನ್ನು ಅವರಿಗೆ ವಾಪಸ್ ನೀಡಲಾಗಿದೆ ಲೋಕಸಭೆ ಸದನ ಸಮಿತಿಯು ಹನ್ನೆರಡನೇ ತುಗಲಕ್ ಲೇನ್ನಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹಳೆಯ ಬಂಗಲೆಯನ್ನು ವಾಪಸ್ ನೀಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಏಪ್ರಿಲ್ನಲ್ಲಿ ಕ್ರಿಮಿನಲ್ ಮಾನಷ್ಟ ಮಕ್ಕದ ಮೇಲೆ ಸೂರತ್ ನ್ಯಾಯಾಲಯ ಶಿಕ್ಷೆಯ ನಂತರ ಏನು ಅವರು ತನ್ನ ಇದನ್ನು ಕಳ್ಕೊಂಡಿದ್ರು ಸಂಸತ್ ಸ್ಥಾನವನ್ನು ಕಳ್ಕೊಂಡಿದ್ರು ಇದೀಗ ಮತ್ತೆ ಅವರು ವಾಪಸ್ ಸಂಸದರಾಗಿದ್ದಾರೆ ಇದಾದ ನಂತರ ಪ್ರೋಟೋಕಾಲ್ ನಂತರ ಅವರು ಹಿಂದೆ ತಮ್ಮ ಅಧಿಕೃತ ನಿವಾಸವನ್ನು ತೊರೆದಿದ್ರು ಅನರ್ಹಗು ಅನರ್ಹ ಆದಮೇಲೆ ಸರ್ಕಾರಿ ವಸತಿಗೆ ಅರ್ಹ ಆಗಿರೋದಿಲ್ಲ ಹೀಗಾಗಿ ಅವರು ಮನೆಯನ್ನು ಖಾಲಿ ಮಾಡಿದರು ಸುಮಾರು ಎರಡು ಸಾವಿರದ ಐದರಿಂದ ಅವರು ಅದೇ ನಿವಾಸದಲ್ಲಿ ತಂಗಿದ್ರು ಈಗ ಅಧಿಕೃತ ಬಂಗಲೆಯನ್ನು ಖಾಲಿ ಮಾಡಿ ಈ ಹಿಂದೆ ಮಾಡಿದರು ಈಗ ಮತ್ತೆ ಲೋಕಸಭೆಯ ವಸತಿ ಸಮಿತಿ ಈಗ ಅವರಿಗೆ ಮತ್ತೆ ತಮ್ಮ ಹಳೆಯ ಮನೆಯನ್ನು ಕೊಟ್ಟಿದೆ ಅನ್ನೋ ಒಂದು ವರದಿ ಆಗ್ತಾಯಿದೆ ಸೊ ಸತ್ಯವನ್ನು ಮಾತನಾಡಲಿಕ್ಕಾಗಿ ಶಿಕ್ಷೆಯನ್ನು ಕೊಟ್ಟಿದ್ದರು ಅಂತ ಈ ಹಿಂದೆ ಕೂಡ ಹೇಳಿದರು ಇದ್ದ ಮನೆಯನ್ನು ಕೂಡ ಕಿತ್ಕೊಂಡಿದ್ದಾರೆ ನಾನು ಇನ್ನು ಮುಂದೆ ಮನೆಯಲ್ಲಿ ವಾಸಿಸೋಕ್ಕೆ ಬಯಸೋದಿಲ್ಲ ಅಂತ ಈ ಹಿಂದೆ ರಾಹುಲ್ ಗಾಂಧಿ ಹೇಳಿದರು ಈ ಬಗ್ಗೆ ಅಧಿಕೃತವಾಗಿ ಮನೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸೊ ಮರಳಿ ವಾಪಸ್ಸು ಮನೆಯನ್ನು ಪಡೆಯೋದ್ರ ಬಗ್ಗೆ ಅವರು ಮಾತನಾಡಿದ್ದು ಮೇರಾಗರ್ ಪೂರಾ ಹಿಂದೂಸ್ತಾನ್ ಹೇ ಅಂತ ಹೇಳಿದ್ದಾರೆ ಅಂದರೆ ಯಾವಾಗ ಮನೆಯನ್ನು ವಾಪಸ್ ಪಡಿತೀರಾ ಅಂತ ಕೇಳಿದ್ದಕ್ಕೆ ಮೇರಾಘರ್ ಪೂರಾ ಹಿಂದೂಸ್ತಾನ್ ಹೇ ಇಡೀ ಭಾರತವೇ ನನ್ನ ಮನೆ ಅಂತ ರಾಹುಲ್ ಗಾಂಧಿ ಸುದ್ದಿಸಂಸ್ಥೆಗೆ ಹೇಳಿದ್ದಾರೆ ಅನ್ನೋದು ವರದಿ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಏನು ಅಮೇಥಿಯಿಂದ ಫಸ್ಟ್ ಟೈಮ್ ಅವರು ಎಂ ಪಿ ಆಗಿದ್ದರು ಅದಾದಮೇಲೆ ಟ್ವೆಲ್ತ್ ತುಗಲಾಕಲೇನಲ್ಲಿರ್ತಕ್ಕಂಥ ಬಂಗ್ಲೆಯನ್ನು ಅವರು ಖಾಲಿ ಮಾಡಿದರು ಏಪ್ರಿಲಲ್ಲಿ ಖಾಲಿ ಮಾಡಿದರು ಇದೀಗ ಮತ್ತೆ ಅದೇ ಬಂಗ್ಲೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಹಾಗಾಗಿ ನೋಡಬೇಕೀಗ ರಾಹುಲ್ ಗಾಂಧಿ ಅವ್ರಿಗೆ ಇಡೀ ದೇಶವೇ ನನ್ನ ಇಡೀ ಭಾರತವೇ ನನ್ನ ಮನೆ ಅನ್ನೋ ಒಂದು ಹೇಳಿಕೆ ಈಗ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ ರಾಹುಲ್ ಗಾಂಧಿ ನನಗೇನು ಮನೆ ಅವಶ್ಯಕತೆ ಇಲ್ಲ ಇಡೀ ದೇಶನೇ ಮನೆ ಸುತ್ತಾಡ್ತೀನಿ ಎಲ್ಲಂದ್ರಲ್ಲಿ ಮಲಗ್ತೀನಿ ದೇಶದ ವಾಸಿಗಳು ನನಗೆ ಮನೆ ಕೊಡ್ತಾರೆ ಉಳ್ಕೊಳಕ್ಕೆ ವ್ಯವಸ್ಥೆ ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಬಟ್ ಒಂದು ಮನೆ ಬೇಕಲ್ವಾ ಎಂ ಪಿ ಸೊ ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ